ನಮಸ್ಕಾರ ಎಲ್ಲರೂ, ಹೇಗಿದ್ದೀರಿ? ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಲಾಕ್ಸ್ ಮಾಡಿ ತುಂಬ ದಿನ ಆಗಿತ್ತು. ನನಗೆ ಹುಷಾರಿಲ್ಲದೆ ಇರೋದಕ್ಕಿಂತ ಮುಂಚೆ, ಅಂದರೆ ಅಪೆಂಡಿಕ್ಸ್ ಆಪ್ರೇಷನ್ ಆಗೋಕ್ಕಿಂತ ಮುಂಚೆ, ನಮ್ಮಮ್ಮನ ಜೊತೆ ಒಂದು ಲಾಕ್ಸ್ ಮಾಡಿದ್ದೆ. ಬಹಳ ಚೆನ್ನಾಗಿ ಬೆಂಬಲವನ್ನು ನೀಡಿದ್ರಿ ಕೂಡ. ಈಗ ಬನ್ನಿ, ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗೋಣ, ಬಾರಪ್ಪ ಅಂತ ಹೇಳಿದೆ. ನಿಮಗೆ ಗೊತ್ತಿರೋ ಹಾಗೆ ಅಮ್ಮ ನನಗಿಂತ ಒಂದು 20 ಕಿಲೋಮೀಟ್ರ್ ಅಥವಾ ಒಂದು 15 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಾವಿರೋದು. ನಾನು ಮಾವಾರ ಮನೆಯಲ್ಲಿದ್ದೀನಿ, ಅಲ್ಲೇ ಆಫೀಸ್ ಕೂಡ ಅಲ್ಲೇ ಇದೆ. ಆದರೆ ಅಮ್ಮ ಮನೆ ಮತ್ತು ಆಶ್ರಮವನ್ನು ಕಟ್ತಾ ಇದ್ದೀವಲ್ಲ, ಅಲ್ಲಿ ನೋಡ್ಕೊಳ್ಬೇಕಲ್ಲ, ಹಾಗಾಗಿ ಅಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಇದ್ದಾರೆ ಮನೆ ಆಗೋವರೆಗೂ. ಈಗ ನಾಗರಕಲ್ಲಿಗೆ ಹಾಲಿನ ಅಭಿಷೇಕ ಮಾಡಬೇಕು ಅಂತ ಅಮ್ಮ ಕರ್ಕೊಂಡು ಬಂತು. ಈ ಜಾಗ ಇದೆಯಲ್ಲ, ಬಹಳ ಅದ್ಭುತವಾಗಿದೆ. ಬಹಳ ವಿಶಾಲವಾದ ಒಂದು ಅರಳಿ ಮರ, ಬಹಳ ಚೆನ್ನಾಗಿದೆ ನೋಡಿ. ನಮ್ಮಲ್ಲಿ ಬಹಳಷ್ಟು ಸಾರಿ ಈ ಮಕ್ಕಳಾಗದೇ ಇರತಕ್ಕಂಥವ್ರಿಗೆ ಅಥವಾ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರಿಗೆ ಅರಳಿ ಮರವನ್ನು ಅಥವಾ ನಾಗರಕಲ್ಲನ್ನು ಪ್ರದಕ್ಷಿಣೆ ಮಾಡಪ್ಪ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಆಂಜನೇಯನ ದೇವಸ್ಥಾನ ಕೂಡ ಇದೆ, ವಾಯುಸೂತನ ದೇವಸ್ಥಾನ ಇನ್ನೂ ತೆಗೆದಿಲ್ಲ. ನಾನು ಬೆಳಗಿನ ಜಾವ 5:30 ಶನ್ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಅಮ್ಮ ನಾನು ಅಲ್ಲಿ ಎಳ್ಳುಬತ್ತಿಯನ್ನು ಹಚ್ಚಿ, ಶ್ರವಣ ಅಲ್ವಾ, ಕಳೆದ 3 ವಾರಗಳಿಂದಲೂ ಕೂಡ ಎಳ್ಳುಬತ್ತಿಯನ್ನು ಹಚ್ಚುವಂತಹ ಹರಕೆ ಅಥವಾ ಅಂಥದ್ದೊಂದು ಸಂಕಲ್ಪ ಮಾಡಿದ್ದರಿಂದ ಇದು ಕಡೆಯ ವಾರ, ಶ್ರಾವಣದ ಕಡೆಯ ಶನಿವಾರ. ನೀವೆಲ್ಲರೂ ಕೂಡ ನಿಮ್ಮ ಮನೆ ದೇವರುಗಳಿಗೆ ಹೋಗಿ ಬಂದಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಈಗ ನಮ್ಮಮ್ಮ ಇರತಕ್ಕಂತಹ ಬಾಡಿಗೆ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಬಾಡಿಗೆ ಮನೆಯ ಆ ಮುಂದೆ ಸ್ವಲ್ಪ ಖಾಲಿ ಜಾಗ ಇದೆ. ಒಂದು ಸೈಟಲ್ಲಿ ಅರ್ಧಕ್ಕೆ ಮಾತ್ರ ಮನೆ ಕಟ್ಟಿದ್ದಾರೆ, ಇನ್ನು ಅರ್ಧ ಖಾಲಿ ಬಿಟ್ಟಿದ್ದಾರೆ. ಅಲ್ಲಿ ನಮ್ಮಮ್ಮ ನೀರು ಕಾಯಿಸ್ಕೊಳ್ಳುತ್ತೆ. ನಾನು ಕೇಳಿದೆ ಹೆಂಗೂ ಸೌದಿ ಇಲ್ಲಿಂದ ತರ್ತೀಯವ ಅಂತ, ಯಾಕಂದರೆ ನಾರ್ಮಲಿ ಗ್ಯಾಸಕ್ಕೆ ಕಾಯಿಸ್ತಾ ಇದ್ದು. ಈಗ ಹಳ್ಳಿ ಥರ ಇದೆ ಅದು ಜಾಗ, ಹಾಗಾಗಿ ಒಲೆನೇ ಹಾಕೊಂಡ್ಬಿಟ್ಟಿದೆ, ಸೊಪ್ಪು ಕೂಡ ಬೆಳೆದಿದೆ. ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಏನಿದೆ, ಎಷ್ಟು ದೊಡ್ಡದು ನೋಡಿ ಮನೆ, ನೀವು ನಂಬ್ತಿರೋ ಬಿಡ್ತಿರೋ, ಇಷ್ಟು ಇದಕ್ಕಿಂತ ಚಿಕ್ಕ ಮನೆಯಲ್ಲಿ ಇದ್ದು ನಾವು ಶುರುವಿನಲ್ಲಿ ಬಹಳ ಹಿಂದೆ. ನಂದು ಬಿಡಿ, ನಮ್ಮಮ್ಮ ಬಂದರೆ ಒಬ್ಬರು ನಿಂತ್ಕೊಳ್ಳೋಕ್ಕೆ ಅಥವಾ ಕೂತ್ಕೊಳ್ಳೋಕ್ಕೆ ಅಥವಾ ಯಾರಾದರೂ ಅಲ್ಲಿ ಸಂಬಂಧಿಕರು ಬಂದರೆ ಮಲ್ಕೊಳ್ಳೋಕ್ಕೆ ರಾತ್ರಿ ಜಾಗ ಇಲ್ಲದಿರೋಷ್ಟು ಚಿಕ್ಕ ಮನೆಯಲ್ಲಿ ವಾಸ ಮಾಡಿದ್ದನ್ನು ನಾನು ನೋಡಿದ್ದೀನಿ, ಮತ್ತು ನಾನು ಅವ್ರ ಜೊತೆ ಇದ್ದಿದ್ದು ಹೌದು ನೋಡಿ. ಬಹಳ ವಿಶಾಲವಾಗಿದೆ, ಹಳ್ಳಿ ಥರ ಇದು. ನನಗೆ ಆಶ್ರಮ ಮತ್ತು ಮನೆಯನ್ನು ಕಟ್ಟಲಿಕ್ಕೆ ಆ ಜಾಗ ಸಿಕ್ಕಿರೋದು ಪುಣ್ಯ ಅಂದ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಮ್ಮ ಮತ್ತು ನಾನು ನೋಡಲಿ. ಸೋನು ಶ್ರೀನಿವಾಸ್ ಸೂಟ್ ಹಾಕೊಂಡು ನಿಂತಿದ್ದಾರೆ, ಸೂಟ್ ಹಾಕೊಂಡಿದ್ದಾರೆ ಅಂದ್ಕೊಂಡ್ರ ಇಲ್ಲ, ಯಾರೋ ಸೂಟ್ ಹಾಕೊಂಡಿರೋದಕ್ಕೆ ನನ್ನ ತಲೆ ಕೂಡಿಸಿರೋದು. ಭಾಳ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮಂಗೆ ಆಸೆ ಆಗಿರ್ತದೆ ನಮ್ಮ ಹುಡುಗನ ಹಂಗಿರಲಿ ಅಂತ, ಸೂಟ್ ಕೊಡ್ಸೋಕ್ಕಲ್ವಲ್ಲ, ಹಾಗಾಗಿ ಸೂಟು ಬೂಟ ಹಾಕಿರೋ ವ್ಯಕ್ತಿಗೆ ನನ್ನ ತಲೆ ಹಾಕೋದು ನೋಡಿ. ಪಾತ್ರೆ ಬೆಳಗ್ತಾ ಇದೆ ನಮ್ಮಮ್ಮ, ಅವರು ಅಲ್ಪತೃಪ್ತಿಗಳು, ಅವ್ರು ಏನಿದೆಯೋ ಅದರಲ್ಲಿ ಖುಷಿಯಾಗಿರ್ತಾರೆ. ಮಗ ಚೆನ್ನಾಗಿರಬೇಕು ಅಂತ ಹರಕೆ ಹೊತ್ಕೊಂಡಿದ್ದು, ಈಗ ಹುಷಾರಿರಲಿಲ್ವಲ್ಲ, ಹಾಗಾಗಿ ಗ್ರಾಮದೇವರು ಚಾಮುಂಡೇಶ್ವರಿ, ನಮ್ಮ ಮನೆ ದೇವರು ಸಿ ಬಿ ನರಸಿಂಹಸ್ವಾಮಿ ಕಾಳು ನೆನಾಕಿದೆ. ದೋಸೆ ಮತ್ತು ಕಾಳು ಪಲ್ಯವನ್ನು ಅಥವಾ ಕಾಳುಳಿಯನ್ನು ಏನೋ ಮಾಡಲಿಕ್ಕೆ ಒಂದು ಫ್ರಿಡ್ಜ್ ಕೂಡ ಇದೆ. ಇಲ್ಲಿಗೆ ನಾನು ಆಲ್ಮೋಸ್ಟ್ ವಾರಕ್ಕೊಮ್ಮೆ ಬಂದು ಹೋಗ್ತೀನಿ, ನಾನಿರೋದು ಬೇರೆ ಕಡೆ. ಇಲ್ಲಿ ಬಂದಾಗ ಕ್ಯಾನಲ್ಲಿ ನೀರು ಇಲ್ದಿದ್ದಾರೆ, ನೀರು ತಂಗ್ ಕೊಟ್ಟು ಹೋಗಬೇಕು, ಅಥವಾ ಸೀಟ್ ಖಾಲಿ ಆಗಿದ್ದರೆ ಸೀಟು ಹಾಕ್ಸ್ಬಿಟ್ಟು ಮಿಲ್ಗೆ ಹಾಕ್ಸ್ಬಿಟ್ಟು ಹೋಗಬೇಕು. ನಾರ್ಮಲಿ ಅವ್ರಿಗೆ ಹೋದಾಗ ನನಗೆ ಹೆಚ್ಚು ಕೆಲಸ ಹೇಳಲ್ಲ,
ಇದು ಮನೆಯ ಅಥವಾ ಈಗ ಬಾಡಿಗೆ ಮನೆ ಇದೆಯಲ್ಲ, ಸೊಪ್ಪಿಗೆ ಸೊಪ್ಪು ಬೆಳೆದಿದೆ, ದಂಟಿನ ಸೊಪ್ಪು ಬೆಳೆದಿದೆ ನೋಡಿ, ಇದು ಬಹಳ ಮುಖ್ಯ. ಒಂದು ಸ್ವಲ್ಪ ಜಾಗ ಇದ್ದರೆ ಅದನ್ನು ಹೇಗೆ ಯೂಸ್ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಿರಬೇಕು. ಒಲೆಯಲ್ಲಿ ನೀರು ಕಾಸುತ್ತೆ. ಬಹಳ ಹಿಂದೆ ನಾವು ಬಾಡಿಗೆ ಮನೆಯಲ್ಲಿದ್ದಾಗಲೂ ಕೂಡ ಎಲ್ಲಿ ರೋಡಲ್ಲೆಲ್ಲ ಈ ಮರದ ಪೀಸ್ಗಳು ಬಿದ್ದರೆ ಎತ್ಕೊಂಡ್ಬರ್ತಾ ಇದ್ದೆ ನಾನು ನೀರು ಕಾಸಲಿಕ್ಕೆ. ನಮ್ಮಮ್ಮ ಕೂಡ ಅಲ್ಲಿ ಯಾವುದೋ ತೋಟ ತಕ್ಕೋಗ್ತು, ಬೆಂಗಳೂರಲ್ಲಿ ಊರ ಥರ ಏನು ತೋಟ ತಕ್ಕೋಗಿ ಸೌದೆ ಥರ ನಾನಂಗೆ ಇಲ್ವಲ್ಲ, ಹಾಗಾಗಿ ಇದು ಈ ಲಾಗಲ್ಲಿ ಇವತ್ತು ನಡೆದಿದ್ದ ವಿಚಾರ. ಲಾಗ್ಸ್ಗಳನ್ನ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಸಮಯ ಸಿಗೋದಿಲ್ಲ. ಜ್ಞಾನಾಶ್ರಮದ ಕೆಲಸಗಳೇ ಹಾದುಕೋ ಒತ್ಕೋ ಅನ್ನೋಷ್ಟಿದೆ, ಹಾಸ್ಕೋ ಒತ್ಕೋ ಅನ್ನೋಷ್ಟು. ಖಂಡಿತ ಲಾಗ್ಸ್ ಮಾಡ್ತೀನಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥ ವಿಚಾರಗಳು ಅಥವಾ ನನ್ನ ಪರ್ಸ್ನಲ್ ಜೀವನದ ವಿಚಾರಗಳು ನಿಮಗೆ ಆ ಚಾನಲಲ್ಲಂತೂ ಸಿಗಲ್ಲ. ಲಾಗ್ಸ್ಗಳನ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.